ನಮಸ್ತೆ ಮಕ್ಕಳೇ, ಇವತ್ತಿನ ಕಥಾ ಸಮಯಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಸಂದರ್ಶಕ ಅನ್ನೋ ಒಂದು ಕತೆ ಹೇಳ್ತೀನಿ. ಸಂದರ್ಶಕ ಅಂದರೆ ಇಂಟರ್ವ್ಯೂ ಮಾಡ್ತಾರಲ್ಲ ಅವರು, ಅವರು ಕೆಲವರಿಗೆ ಹೋಗಿ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಉತ್ತರಗಳನ್ನು ಪಡ್ಕೊಳ್ತಾರೆ ಅಲ್ವಾ. ಅದೇ ಥರ ಒಬ್ಬ ಚಿಕ್ಕ ಹುಡುಗ ನಿಮ್ಮ ಥರನೇ ಸೀನು ಅಂತ ಇರ್ತಾನೆ. ಅವನು ಮಕ್ಕಳ ಕರ್ತವ್ಯಗಳು ಏನೇನು ಅಂತ ಅವನಿಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಅದಕ್ಕೆ ಅಕ್ಕನ ಹತ್ರ ಹೋಗಿ ಕೇಳ್ತಾನೆ, ನಿಮ್ಮಿ ಹತ್ರ, ನಿರ್ಮಲನ ಹತ್ರ. ಅಕ್ಕ ಹೇಳ್ತಾಳೆ, ನಿಂದು ಓದೋದ ಕೆಲಸ ಅಷ್ಟೇ, ನೀನು ಓದ್ಕೋ ಅಂತ ಹೇಳ್ಬಿಟ್ಟು ಅವಳು ಹೋಗ್ಬಿಡ್ತಾಳೆ. ಅಮ್ಮನ ಹತ್ರ ಬರ್ತಾನೆ, ಅಮ್ಮ ನನ್ನ ಕರ್ತವ್ಯಗಳೇನು, ನಾನೇನೇನು ಕೆಲಸ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅಮ್ಮ ಅಂತಾಳೆ, ಇವಾಗ ನಾನು ಅಡುಗೆ ಮಾಡಬೇಕು, ನೀನು ಇಲ್ಲೇ ಆಟ ಆಡ್ಕೊಂಡಿರು, ರೋಡಿಂದ ಹೊರಗಡೆ ಹೋಗ್ಬೇಡ, ಕಾಂಪೌಂಡ್ ಒಳಗೇ ನೀನು ಆಟ ಆಡು ಅಂತ ಹೇಳಿಬಿಟ್ಟು ಅಮ್ಮ ಸೀನುನ ಹೊರಗಡೆ ಕಳಿಸ್ತಾಳೆ. ಇವನು ಈ ಕಡೆ ಬರ್ತಾನೆ, ಬಂದಮೇಲೆ ಅಜ್ಜ ಇರ್ತಾರೆ ಅಲ್ಲಿ, ಅಜ್ಜನ ಹತ್ರ ಹೋಗ್ತಾನೆ. ಆಗ ಹೇಳ್ತಾನೆ, ತಾತ ಈಗ ನೀವೆಲ್ಲ ದೊಡ್ಡವರು ಅಲ್ವಾ, ನಿಮಗೆ ಬೇಕಾದಷ್ಟು ನೀವು ಎಷ್ಟೋ ಕೆಲಸ ಮಾಡ್ತೀರಾ, ನಾನು ಚಿಕ್ಕವನು, ನನ್ನದೇ ಆದ ಕೆಲಸಗಳೇನಿರುತ್ತೆ, ನನ್ನದೇ ಆದ ಕರ್ತವ್ಯಗಳೇನಿರುತ್ತೆ ಹೇಳ್ತೀರಾ ಅಂತ ಹೇಳ್ತಾನೆ. ಆಯಿತು ಮಗು, ಹೇಳ್ತೀನಿ ಅಂತಾರೆ. ಆವಾಗ ಸೀನು ಏನು ಮಾಡ್ತಾನೆ, ಹಾಗೆಲ್ಲ ನೀವು ಹೇಳಬೇಡಿ, ನಾನು ಇವಾಗ ಸಂದರ್ಶಕ, ನಾನು ಇಂಟರ್ವ್ಯೂ ಮಾಡ್ತೀನಿ ನಿಮಗೆ, ನಾನು ಇಂಟರ್ವ್ಯೂ ಮಾಡಿ ಏನು ಪ್ರಶ್ನೆಗಳನ್ನ ಕೇಳ್ತೀನೋ ಅದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಅಜ್ಜಂಗೆ ಹೇಳ್ತಾನೆ. ಅದಕ್ಕೆ ಅಜ್ಜ ಆಯಿತು, ನೀ ಆ್ಯಕ್ಟಿಂಗ್ ಮಾಡ್ತಾರೆ, ಆಯಿತು ಆಯಿತು, ನಾನೀಗ ಚಿಕ್ಕ ಮಗು ಸೀನು, ನೀನು ಸಂದರ್ಶಕ ಇಂಟರ್ವ್ಯೂಯರು, ನಾನು ಇಂಟರ್ವ್ಯೂ ಮಾಡು, ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಇವನೇನು ಮಾಡ್ತಾನೆ, ಒಂದೊಂದೇ ಪ್ರಶ್ನೆಗಳನ್ನು ಕೇಳ್ಕೊಂಡು ಬರ್ತಾನೆ. ದೇಶದ ರಕ್ಷಣೆ ಯಾರು ಮಾಡ್ತಾರೆ, ಅವ್ರ ಹೆಸರೇನು, ಅವ್ರದ್ದು ಏನೇನು ಕರ್ತವ್ಯಗಳಿರುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಅಜ್ಜ ಸೀನು ಥರ ಚಿಕ್ಕ ಮಗು ಥರ ಮಾತಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ದೇಶದ ರಕ್ಷಣೆ ಮಾಡೋದು ಸೈನಿಕರು, ಆಯಿತಾ, ಬಾಂಬ್ಗಳು ಗನ್ಗಳು ಅದನ್ನೆಲ್ಲ ಇಲ್ಲಿಂದ ಅಲ್ಲಿಗೆ ಸಾಗಿಸೋದು, ದೇಶದ ರಕ್ಷಣೆ ಮಾಡೋದು ಅದೊಂದು ದೊಡ್ಡ ಕೆಲಸ, ಅವರು ಸೈನಿಕರು. ಅದೇ ಥರ ರೋಗಿಗಳಿರ್ತಾರೆ, ಡಾಕ್ಟರ್, ಅವರು ರೋಗಿಗಳಿಗೆ ಡಾಕ್ಟರ್ ಏನು ಮಾಡ್ತಾರೆ, ಸೇವೆಗೆ ಬಾಳು ಮಾಡ್ತಾರೆ, ಅವ್ರಿಗೆ ಶುಶ್ರೂಷೆ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಇದು ಡಾಕ್ಟ್ರ್ ಕೆಲಸ. ಟೀಚರ್ ಏನು ಮಾಡ್ತಾರೆ, ಕ್ಲಾಸ್ನಲ್ಲಿ ಪಾಠ ಮಾಡ್ತಾರೆ, ಅಮ್ಮ ಮನೆ ಕೆಲಸ ಮಾಡ್ತಾರೆ, ಅಪ್ಪ ಆಫೀಸ್ ಕೆಲಸ ಮಾಡ್ತಾರೆ, ಹೀಗೆ ಅವ್ರಿಗೆ ಅವ್ರವ್ರದ್ದೇ ಆದ ಕರ್ತವ್ಯಗಳಿರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ನಾನೇನು ಕೆಲಸ ಮಾಡಬೇಕು, ನಾನಿನ್ನೂ ಚಿಕ್ಕವನಲ್ವಾ, ನನಗೇನು ಗೊತ್ತಿಲ್ಲ ಅಂತ ಕೇಳ್ತಾನೆ. ಆವಾಗ ಹೇಳ್ತಾರೆ, ನೀನು ಚಿಕ್ಕವನು, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟ ಕೆಲಸ ನಿನ್ನ ಕೆಲಸ ನೀನು ಮಾಡ್ಕೋಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು, ನಿಂದು ಏನು ಡೈಲಿ ಏನು ಕೆಲಸ ಇದೆ, ದೈನಂದಿನ ಕೆಲಸ ಅದನ್ನು ಮುಗಿಸ್ಕೋಬೇಕು, ಆಮೇಲೆ ನಿನ್ನ ಟೈಮ್ ಟೇಬಲನ್ನು ಬ್ಯಾಗನ್ನು ನೀನೇ ಜೋಡಿಸ್ಕೋಬೇಕು, ದೇವ್ರಿಗೆ ನಮಸ್ಕಾರ ಮಾಡಬೇಕು, ಅಮ್ಮ ಕೊಟ್ಟಿದ್ದ ತಿಂಡಿ ತಿನ್ನಬೇಕು, ಅಪ್ಪ ಅಮ್ಮ ಹೇಳಿದ ಮಾತು ಕೇಳಬೇಕು, ದೊಡ್ಡವ್ರು ಹೇಳಿದ ಮಾತು ಕೇಳಬೇಕು, ಸ್ಕೂಲಿಗೆ ಟೈಮಿಗೆ ಸರಿಯಾಗಿ ಹೋಗಿ ಬರಬೇಕು. ನೋಡು ಈ ಥರ ಎಷ್ಟೊಂದು ಕೆಲಸಗಳಿದೆ ಅಲ್ವಾ, ಇದು ಕೂಡ ನಿಂದು ಕರ್ತವ್ಯ, ನೀನು ಚಿಕ್ಕ ಮಗುವಾಗಿ ಇದು ನಿನ್ನ ಕರ್ತವ್ಯಗಳನ್ನು ನೀನು ಮಾಡಬೇಕು ಅಂತ ತಾತ ಏನು ಮಾಡ್ತಾರೆ, ಇವನಿಗೆ ಸಂದರ್ಶಕ ಆಗಿರ್ತಾನೆ ಸೀನು, ಪ್ರಶ್ನೆಗಳನ್ನು ಕೇಳಿರ್ತಾನೆ, ಅದಕ್ಕೆ ಉತ್ತರ ಕೊಡ್ತಾ ಈ ಥರ ಅವನಿಗೆ ಹೇಳ್ತಾರೆ. ಸೊ ಉತ್ತರದ ರೂಪದಲ್ಲಿ ಸೀನುದು ಏನೇನು ಕೆಲಸ, ಚಿಕ್ಕ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಏನು ಕೆಲಸ ಮಾಡ್ಬೋದು, ಏನು ಮಾಡ್ಬೋದು ಮಕ್ಕಳೇ, ನಿಮ್ಮ ಪ್ಯಾಕ್ ನಿಮ್ಮ ಇದು ಬ್ಯಾಗನ್ನು ನೀವೇ ಪ್ಯಾಕ್ ಮಾಡಬೇಕು, ನಿಮ್ಮ ಲಂಚ್ ಬ್ಯಾಗ್ ಅಮ್ಮ ತಂದು ಕೊಟ್ಮೇಲೆ ಅದನ್ನು ತೊಗೊಂಡು ಹೋಗಬೇಕು, ಟೈಮಿಗೆ ಸರಿಯಾಗಿ ತಿನ್ನಬೇಕು ಅಲ್ವಾ. ಈ ಥರ ಚಿಕ್ಕ ಪುಟ್ಟ ಕೆಲಸಗಳು ನಮ್ಮದೇ ಆದ ಅದು ಕರ್ತವ್ಯಗಳು, ಇದನ್ನು ನಾವು ಇವಾಗಲಿಂದ ಮಾಡದೇ ಇದ್ದರೆ ಮುಂದೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋದಿಲ್ಲ, ಬೇರೆಯವರು ಮಾಡಲಿ ಅಂತ ಕಾಯ್ತಾ ಇರ್ತೀವಿ. ಅದರಿಂದ ಆ ಥರ ಬೇರೆಯವ್ರಿಗೆ ನಾವು ಅವಕಾಶ ಮಾಡೋಕ್ಕೆ ಬಿಡದೆ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು. ಏನಂತೀರಾ, ನಿಮ್ಮನೆಯಲ್ಲೂ ಹೀಗೆ ಅಲ್ವಾ, ನಿಮ್ಮಲ್ಲಿ ಎಲ್ಲರ ಮನೆಯಲ್ಲೂ ಅಜ್ಜಿ ತಾತ ಇಲ್ಲ ದೊಡ್ಡ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ದೊಡ್ಡಪ್ಪ ಅಣ್ಣ ತಂಗಿ ಈ ಥರ ಎಲ್ಲ ಪರಿವಾರದಲ್ಲಿ ಎಲ್ಲ ಇರ್ತಾರೆ, ಫ್ಯಾಮಿಲಿಯಲ್ಲಿ ಇಷ್ಟೊಂದು ಮೆಂಬರ್ಸ್ ಇರ್ತೀವಿ, ಅವ್ರವ್ರ ಕೆಲಸ ಅವರವರು ಮಾಡ್ಕೋತೀವಿ. ಅದೇ ಥರ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೋಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಅವರೇ ಈ ಕೆಲಸ ಮಾಡಬೇಕು ಅಂತ ಅಲ್ವಾ. ನೀವು ಹಾಗೆ ಮಾಡ್ತೀರಾ ಅಲ್ವಾ, ಇನ್ನು ಚಿಕ್ಕವರು ನೀವು, ಆದರೆ ನಿಮಗೆ ಆಗುವಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನು ಯಾರ ಹತ್ರನೂ ಹೇಳಿಸ್ಕೊಳ್ಳದೆ ನೀವೇ ಮಾಡಬೇಕು. ಮಾಡ್ತೀರಾ ಅಲ್ವಾ, ನೋಡಿ ಸೀನು ಏನು ಮಾಡ್ದ, ಅಜ್ಜನ ಹತ್ರ ಈ ರೀತಿ ವಿಷಯಗಳನ್ನು ತಿಳ್ಕೊಂಡು ಮುಂದೆ ನಾನು ನನ್ನ ಕರ್ತವ್ಯನ ನಾನು ಮಾಡ್ತೀನಿ ಅಜ್ಜ ಅಂತ ಪ್ರಾಮಿಸ್ ಮಾಡ್ತಾನೆ. ಅಷ್ಟರೊಳಗೆ ಸೀನು ಅಮ್ಮ ಬರ್ತಾರೆ, ಊಟ ರೆಡಿ ಇದೆ ಬನ್ನಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಅವರಿಬ್ಬರನ್ನ ಕರ್ಕೊಂಡು ಹೋಗ್ತಾರೆ.
ಸೊ ಕುಯುಸೀನೂ ಖುಷಿಯಿಂದ ಅಜ್ಜನ ಜೊತೆ ಊಟ ಮಾಡೋಕ್ಕೆ ಹೋಗ್ತಾನೆ. ನೀವೇನು ನಿಮಗೇನು ಅನ್ನಿಸ್ತು ಮಕ್ಕಳೇ ಕತೆ? ಇದು ಸಂದರ್ಶಕ ಅಂತ ಒಂದು ಚಿಕ್ಕ ಕಥೆ. ಇದರಲ್ಲಿ ನಮ್ಮದೇ ಆದ ಕರ್ತವ್ಯಗಳು ನ ಜ್ಞಾಪಿಸುವಂಥದ್ದು ಇದೊಂದು ಕತೆ. ನಾವು ನಮ್ಮ ಕರ್ತವ್ಯಗಳನ್ನು ಬೇರೆಯವ್ರ ಹತ್ರ ಹೇಳಿಸ್ಕೊಳ್ಳದೆ ನಮ್ಮ ಕೆಲಸನ ನಾವೇ ಅಚ್ಚುಕಟ್ಟಾಗಿ ಮಾಡಬೇಕು. ಬೇರೆಯವ್ರು ಹೇಳೋ ಥರ ನಾವು ಮಾಡಬಾರ್ದು ಅಲ್ವಾ? ನಿಮಗೂ ಗೊತ್ತಲ್ವಾ? ಮಾಡ್ತೀರಾ ಅಲ್ವಾ? ಓಕೆ, ಧನ್ಯವಾದ.